ಎಮ್ಮೆ ತಿಮ್ಮ, ರಾಜ್ ಶರಣರ ಚೊಚ್ಚಲ ನಿರ್ದೇಶನದ ಚಿತ್ರ. ಈ ಚಿತ್ರದ ಟ್ರೈಲರ್ ಇತ್ತಾನೆ ನೋಡಿದೆ, ತುಂಬ ಖುಷಿಯಾಯಿತು. ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಒಂದು ಅವಿನಾಭಾವ ಸಂಬಂಧ ಈಗಿರೋದಲ್ಲ, ಸೊ ಮುಂಚೆಯಿಂದ ಆದಿಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಅದು. ಸೊ ಈ ರೀತಿಯ ಒಂದು ಕಥಾವಸ್ತುನ ಇಟ್ಕೊಂಡು ಚಿತ್ರ ನಿರ್ದೇಶನ ಮಾಡ್ತಾ ಇರುವಂಥ ರಾಜ್ ಶರಣ್ ಅವರಿಗೆ ಮೊದಲನೇದಾಗಿ ಶುಭ ಹಾರೈಸ್ತೀನಿ. ಯಾಕಂದರೆ ಈ ಥರದೊಂದು ಕಥಾ ಅಂದ್ರ ಅಂತ ಒಂದು ವಸ್ತುನ ಇಟ್ಕೊಂಡು ಸಿನಿಮಾ ಮಾಡುವಂಥ ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಆಗಿದೆ ಈ ಥರದ್ದೊಂದು ಸಿನಿಮಾ. ರೆಗ್ಯುಲರ್ ಆಗಿ ಕಮರ್ಷಿಯಲ್ಲು ಅಥವಾ ಎಂಟರ್ಟೈನ್ಮೆಂಟು ಕಾಮಿಡಿ ಈ ಥರದಲ್ಲದೆ ಒಂದು ಮನುಷ್ಯ ಮತ್ತು ಪ್ರಾಣಿ ಇದೆರಡರ ನಡುವಿನ ಒಂದು ಅಂತರಂಗದ ಒಂದು ಬಂಧ ಏನಿದೆ, ಆ ಒಂದು ಸಂಬಂಧನ ಎಳೆ ಎಳೆಯಾಗಿ ಬಿಡಿಸಿ ಈ ಚಿತ್ರದ ಮೂಲಕ ಒಂದು ಆ ಮೂಕ ಪ್ರಾಣಿಗಳ ಒಂದು ವೇದನೆ ಏನಿದೆ ಅದರ ಒಂದು ನೋವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಒಂದು ಮನುಷ್ಯನ ಮನಸ್ಥಿತಿ ಈಗ ಹದಗೆಟ್ಟಿರುವಂಥ ಒಂದು ವಾತಾವರಣದ ಮಧ್ಯೆ ಒಂದು ಮುಗ್ಧ ಮನಸ್ಸಿನ ಹುಡುಗ, ಆ ಹುಡುಗ ಆ ಪ್ರಾಣಿಯ ಆ ಎಮ್ಮೆಯ ಒಂದು ಸಂಬಂಧವನ್ನು ಹೇಗೆ ಬೆಸ್ಕೊಂಡಿದ್ದಾನೆ ಅನ್ನೋದನ್ನೆಲ್ಲ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಅನ್ನೋ ಒಂದು ನಂಬಿಕೆ ಈ ಟ್ರೈಲರ್ನ ಮೂಡಿಸುತ್ತೆ. ಸೊ ಈ ಸಿನಿಮಾ ಗೆಲ್ಲಲಿ, ಈ ಚಿತ್ರ ಹಲವಾರು ಪ್ರಶಸ್ತಿಗಳನ್ನ ತಗೊಳ್ಳಿ. ಸೊ ಹಾಗೆ ಈ ಚಿತ್ರದ ಮೂಲಕ ಹೊರಬರ್ತಾ ಇರುವಂಥ ಎಲ್ಲ ಹೊಸ ಕಲಾವಿದರುಗಳು, ನಾಯಕ ನಟರಾಗಿ ವೆಂಕಟೇಶ್ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಬಹಳ ಇನ್ನೋಸೆಂಟ್ ಕಾಣುತ್ತೆ ಆ ಮುಖದಲ್ಲಿ, ಸೊ ಮೊದಲನೇದಾಗಿ. ಆಮೇಲೆ ಆ ಹುಡುಗಿ ಏನು ಆ್ಯಕ್ಟ್ ಮಾಡಿದ್ದಾಳೆ ನಾಯಕಿಯಾಗಿ, ಸೊ ಆ ಹುಡುಗಿ ಕೂಡ ಅದೇ ಒಂದು ವಾತಾವರಣದಲ್ಲಿ ಬಂದಂಥ ಹುಡುಗಿ ಬೆಳಗಾವಿ, ಸೊ ಆಕೆ ಕೂಡ ಪಾತ್ರಕ್ಕೆ ಸೂಕ್ತ ಅನ್ನೋ ಫೀಲ್ ಆಗುತ್ತೆ ಟ್ರೈಲರ್ ನೋಡಿದಾಗ. ಹಾಗೆ ಅಲ್ಲಿನ ಒಂದು ಲೊಕೇಶನ್ಸ್ ಏನು ಹೇಳ್ಬೋದು, ಆ ಲೊಕೇಶನ್ಸ್ ಕೂಡ ತುಂಬ ಆಪ್ಟ್ ಆಗಿದೆ ಆ ಪಾತ್ರಗಳಿಗೆ ಮತ್ತು ಕಥೆಯ ವಸ್ತುವಿಗೆ. ಸೊ ಈ ರೀತಿ ಹಲವಾರು ವಿಭಾಗದಲ್ಲಿ ಇದು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮೂಡ್ ಬಂದಿದೆ ಅನ್ನೋ ಒಂದು ಭರವಸೆ ಟ್ರೈಲರಲ್ಲಿ ಕಾಣ್ತಾ ಇದೆ. ಸೊ ಎಮ್ಮೆ ತಿಮ್ಮ, ರಾಜ್ ಶರಣ್ ಅವರ ಮೊದಲನೇ ನಿರ್ದೇಶನದ ಚಿತ್ರ. ಸೊ ಇವ್ರಿಗೆ ಒಳ್ಳೆಯದಾಗಲಿ,